ಆಪ್ ಆಧಾರಿತ ಆಟೋ ಚಾಲಕನಿಗೆ 6000 ರೂಪಾಯಿ ದಂಡ ಹಾಕಲಾಗಿದೆ ದುಬಾರಿ ದಂಡವನ್ನ ಕಟ್ಟುವಂತೆ ರಶೀದಿಯನ್ನ ಕೊಟ್ಟಿದ್ದಕ್ಕೆ ಆಟೋ ಚಾಲಕ ಶಾಕ್ ಆಗಿದ್ದಾನೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಪ್ ಆಧಾರಿತ ಆಟೋ ಚಾಲಕನಿಗೆ ಬರೋಬ್ಬರಿ 6000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ದಂಡ ಕಟ್ಟುವಂತೆ ರಶೀದಿ ಕೊಟ್ಟಿದ್ದಕ್ಕೆ ಆಟೋ ಚಾಲಕ ಶಾಕ್ ಆಗಿದ್ದಾನೆ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಈ ಕ್ರಮಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಯನಗರ ಆರ್‌ಟಿಓ ಅಧಿಕಾರಿಗಳಿಂದ ದಂಡ ವಸೂಲಿಗೆ ರಶೀದಿಯನ್ನ ನೀಡಲಾಗ್ತಾ ಇದೆ ಜಯನಗರ ಬಸ್ ನಿಲ್ದಾಣ ಬಳಿ ಆಟೋಗಳನ್ನು ನಿಲ್ಲಿಸಿ ಚಾಲಕರಿಂದ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ ಅದೃಶ್ಯಾವಳಿಗಳನ್ನು ಗಮನಿಸುತ್ತಾ ಇದ್ದೀರಿ ನೂರಾರು ಸಂಖ್ಯೆಯಲ್ಲಿ ಆಟೋಗಳನ್ನು ತಂದು ರಸ್ತೆಯನ್ನ ತಡೆದು ಆಟೋ ಚಾಲಕರು ತೀವ್ರವಾಗಿ ಪ್ರತಿಭಟನೆ ಮಾಡಿದ್ದಾರೆ ಜಯನಗರದ ಆರ್‌ಟಿಓ ಅಧಿಕಾರಿಗಳಿಂದ ದಂಡ ವಸೂಲಿಗೆ ರಸೀದಿಯನ್ನ ನೀಡಲಾಗ್ತಾ ಇತ್ತು ಅದನ್ನ ಖಂಡಿಸಿ ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ ಓಲಾ ಮತ್ತು ಊಬರ್ ಆಪ್ ಆಧಾರಿತ ಆಟೋ ಚಾಲಕನಿಗೆ 6000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ದುಬಾರಿ ದಂಡವನ್ನ ಕಟ್ಟುವಂತೆ ರಸೀದಿಯನ್ನ ಕೊಟ್ಟಿದ್ರು ಅದಕ್ಕೆ ಆಕ್ರೋಶಗೊಂಡಂತಹ ಆಟೋ ಚಾಲಕರು ಏಕಾಏಕಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ ಹಾಗಾದ್ರೆ ಓಲಾ ಊಬರ್ ಕಂಪನಿ ಮೇಲೆ ಏಕಿಲ್ಲ ಕ್ರಮ ಆಟೋ ಚಾಲಕರ ಮೇಲೆ ಏಕೆ ದಾಳಿ ಪ್ರತಿಷ್ಠಿತ ಕಂಪನಿಗಳಾದ ಓಲಾ ಮತ್ತು ಊಬರ್ ಇವುಗಳ ಮೇಲೆ ಕ್ರಮ ಯಾಕೆ ಓಲಾ ಊಬರ್ ಕಂಪನಿ ಮೇಲೆ ಸಾಫ್ಟ್ ಕಾರ್ನರ್ ಯಾಕೆ ಎಲ್ಲಾ ಪ್ರಶ್ನೆಗಳು ಇದರ ಬೆನ್ನಲ್ಲೇ ಮೂಡ್ತಾ ಇದೆ ಸರ್ಕಾರ ಹೇಳಿದ್ರು ಕೂಡ ಆಪ್ ಕ್ಲೋಸ್ ಮಾಡಿಲ್ಲ ಕಂಪನಿಗಳು ಕೊಟ್ಟಂತಹ ಅವಧಿ ಮುಗಿದಿದ್ರೂ ಕೂಡ ಆಪ್ ಕ್ಲೋಸ್ ಮಾಡದ ಕಂಪನಿಗಳ ವಿರುದ್ಧ ಕ್ರಮ ಯಾಕಿಲ್ಲ ಕಂಪನಿ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಆಟೋ ಚಾಲಕರ ಮೇಲೆ ಪ್ರಹಾರ ಯಾಕೆ ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ ಏಕಾಏಕಿಯಾಗಿ ಆಟೋ ಚಾಲಕನಿಗೆ 6000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಆದರೆ ಸರ್ಕಾರ ಈಗಾಗಲೇ ಹೇಳಿದ್ರೂ ಕೂಡ ಓಲಾ ಮತ್ತು ಊಬರ್ ಎರಡು ಆಪ್ಗಳನ್ನು ಕ್ಲೋಸ್ ಮಾಡಿಲ್ಲ ಈ ಕಂಪನಿಗಳ ಮೇಲೆ ಸರ್ಕಾರಕ್ಕೆ ಸಾಫ್ಟ್ ಕಾರ್ನರ್ ಯಾಕೆ ಆಟೋ ಚಾಲಕರ ಮೇಲೆ ದರ್ಪವನ್ನ ತೋರ್ತಾ ಇದೆಯಾ ಸರ್ಕಾರ ಎಲ್ಲಾ ಪ್ರಶ್ನೆಗಳು ಉದ್ಭವವಾಗಿದೆ ಗಗ್ಲೇ ಸರ್ಕಾರ ಕೊಟ್ಟಂತಹ ಅವಧಿ ಮುಗಿದಿದೆ ಅವಧಿ ಮುಗಿದಿದ್ದರೂ ಕೂಡ ಆಪ್ಗಳು ಕ್ಲೋಸ್ ಆಗಿದೆ ನಾವು ಚಾಲಕರಾಗಿ ಮೇಡಂ ಓಲಾ ಊಬರ್ ವಸೂಲಿ ಮಾಡ್ತಾ ಇರೋದು ಪ್ರಯಾಣಿಕರಿಂದ ಪ್ರಯಾಣಿಕರ ಹತ್ರ ನೇರವಾಗಿ ಯಾವ ಆಟೋ ಚಾಲಕರನ್ನೂ ಅಷ್ಟುಕೊಡಿ ಇಷ್ಟುಕೊಡಿ ಅಂತ ಯಾರು ಕಿತ್ಕೊಂತಾ ಇಲ್ಲ ಕಿತ್ಕೊಂತಾ ಇರೋದೇ ಈ ಆ್ಯಪ್ ಆಧಾರಿತ ಕಂಪನಿಗಳು ಏನಿದ್ದಾರೆ ಈ ಆನಿ ಟೆಕ್ನಾಲಜಿಯನ್ನು ಓಲಾ ಊಬರ್ ಟೆಕ್ನಾಲಜಿಯನ್ನು ಊಬರ್ಗಳು ಮಿನಿಮಮ್ ಹೋದರೂ ಸಹ 100 120 ಪ್ರಯಾಣಿಕರ ಹತ್ರ ಕಿತ್ಕೊಂತಾ ಇದ್ದಾರೆ ಅವ್ರು ಏನೇ ನಾವು 3 ಕಿಲೋಮೀಟರ್ ಆಗಲಿ 2 ಕಿಲೋಮೀಟರ್ ಆಗಲಿ ಮಿನಿಮಮ್ ನಮಗೆ ಸಿಗ್ತಾರೆ 40 ರೂಪಾಯಿ ಅಷ್ಟೇ ಮಿನಿಮಮ್ ಸಿಗ್ತಾರೆ 40 ರೂಪಾಯಿ 60 80 ರೂಪಾಯಿ ಮಿನಿಮಮ್ ಬಾಡಿಗೆಗಳಲ್ಲಿ ಓಲಾ ಊಬರ್ ತಿಂತಾ ಇರೋದು ಇವರು ಅವರಿಗೆ ದಂಡ ಹಾಕೋ ಯೋಗ್ಯತೆ ಇಲ್ಲ ಈ ದರಿದ್ರ ಸರ್ಕಾರ ಈ ದರಿದ್ರ ಆರ್‌ಟಿಓ ಅಧಿಕಾರಿಗಳು ಈ ಸಾರಿಗೆ ಆಯುಕ್ತರು ಶಿವಕುಮಾರ್ ಇದರಲ್ಲ ಇವರಿಗೆ ಸದ್ದತ 8 ವರ್ಷಗಳಿಂದ ನಾವು ಮನೆಗಳನ್ನ ಕೊಡ್ತಾ ಇದ್ದೀವಿ ಆರ್‌ಟಿಓ ಇಲಾಖೆಗೆ ಇವರು ಅದಾದ್ರೆ 2 ವರ್ಷದಿಂದ ನಾವು ಕೊಡ್ತಾನೆ ಇದ್ದೀವಿ ಆದರೆ ಇವರು ಓಲಾ ಊಬರ್ ಮೇಲೆ ಆಕ್ಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ಇದೆಲ್ಲ ಕಣ್ಣೋರ್ಸ ನಾಟಕಗಳು ಎರಡು ದಿನ ಮಟ್ಟಿಗೆ ಇವರು ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹಾಕೋದು ಆಮೇಲೆ ಅವರವ್ರ ಒಳ ಒಪ್ಪಂದ ಮಾಡಿಕೊಂಡು ನಾವೀಗ ದಂಡ ವಿಧಿಸಾಗಿದೆ ಇನ್ಮೇಲೆ ನೀವು ಡ್ಯೂಟಿ ಮಾಡ್ಬೋದು ಅನ್ನೋದು ಯಾವುದೇ ಎತ್ತು ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ದಂಗೆ ಓಲಾ ಊಬರ್ ಮೇಲೆ ಇವರು ದಂಡ ಹಾಕೋ ಯೋಗ್ಯತೆ ಇಲ್ಲ ಚಾಲಕರ ಮೇಲೆ ಕರೆದು ಕರೆದು ಇವರೇ ಬುಕ್ ಮಾಡೋದು ಇವರೇ ಕರೆಯೋದು ಇವರೇ ಪೆನಾಲ್ಟಿಗಳನ್ನ ಹಾಕೋದು ನಾವು ಚಾಲಕರಾಗಿ ಮೇಡಂ ಓಲಾ ಊಬರ್ ವಸೂಲಿ ಮಾಡ್ತಾ ಇರೋದು ಪ್ರಯಾಣಿಕರಿಂದ ಪ್ರಯಾಣಿಕರ ಹತ್ರ ನೇರವಾಗಿ ಯಾವ ಆಟೋ ಚಾಲಕರನ್ನು ಅಷ್ಟುಕೊಡಿ ಇಷ್ಟುಕೊಡಿ ಅಂತ ಯಾರು ಕಿತ್ಕೊಂತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.